ಶ್ರೀರಾಮ ಸಮರ್ಥ. ಇನ್ನೊಂದು ಅವರ ಜೀವನದಲ್ಲಿಯ ಪ್ರಸಂಗವು ಇಸ್ವಿಸನ್ 1955 ಮೇ ತಿಂಗಳಂದು ಇರುತ್ತದೆ. ಸೌಕೇತ್ಕರ್ರು ತಮ್ಮ ಸೋದರನ ಮದುವೆಗಾಗಿ ಸಾಂಗ್ಲಿಗೆ ಹೋಗಿದ್ದರು. ಅವರಿಗೆ ಮೊದಲೇ ಪ್ರಕೃತಿಯು ಸರಿಯಾಗಿರಲಿಲ್ಲ, ಅದರಲ್ಲಿ ಪ್ರವಾಸದ ಶ್ರಮವೂ ಆದದ್ದರಿಂದ ಹಾಸಿಗೆ ಹಿಡಿದರು. ಮೆದುಳಿನಲ್ಲಿ ರಕ್ತಸ್ರಾವವಾದದ್ದರಿಂದ ಅವರು ಎಚ್ಚರ ತಪ್ಪಿರುತ್ತಾರೆ, ಆದ್ದರಿಂದ ಪ್ರಸಂಗವು ಕಠಿಣವಿರುತ್ತದೆ ಎಂದು ಡಾಕ್ಟರಿಗೆ ಅನಿಸಿತು. ಅವರಿಗೆ ಶ್ರೀ ಮಹಾರಾಜರ ಪ್ರತ್ಯಕ್ಷ ದರ್ಶನವಾಯಿತು. ಮೈಯಲ್ಲಿ ಫರ್ಗೂಲು ಹಾಕಿಕೊಂಡ ಶ್ರೀ ಮಹಾರಾಜರು ಅವರ ಹತ್ತಿರ ಬಂದು ಅವರ ಬೆನ್ನ ಮೇಲೆ ಕೈಯಾಡಿಸಿದರು ಹಾಗೂ, ಮಗು ಗಾಬರಿಯಾಗಬೇಡ, ನಾನು ನಿನ್ನ ಹತ್ತಿರವಿರುತ್ತೇನೆ, ಶ್ವಾಸ ಇರುವವರೆಗೆ ಆಶೆ, ನಾವು ನಾಮದ ನಿಜಧ್ಯಾಸದಲ್ಲಿ ಇರಬೇಕು, ಚಿಂತೆ ಬಿಟ್ಟು ಚಿಂತನೆ ಮಾಡಬೇಕು ಅಂದರು. ಡಾಕ್ಟರ್ ಮುಂತಾದವರು ಬಹಳ ಗಾಬರಿಯಾಗಿದ್ದರು, ಆದರೆ ಅವರು ಅಂತರಂಗದಲ್ಲಿ ಶಾಂತ ಹಾಗೂ ನಿರ್ಭಯರಾಗಿದ್ದರು. ಸದ್ಗುರುನಾಥ್ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.